ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರು ಮೃಗಾಲಯದಲ್ಲಿ ಆನೆ ತುಳಿತದಿಂದ ಸಾವನ್ನಪ್ಪಿದ ಮಾವುತ ಹರೀಶ್ ಮೃತದೇಹವನ್ನು ಚಾಮರಾಜೇಂದ್ರ ಮೃಗಾಲಯದ ಬಳಿ ಅಂತಿಮ ದರ್ಶನಕ್ಕಿಡಲಾಗಿದೆ. ಮಾವುತನ ಮೃತದೇಹದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಹರೀಶ್ನನ್ನು ಕೇವಲ ಗುತ್ತಿಗೆ ಆಧಾರಿತ ನೌಕರನೆಂದು ಪರಿಗಣಿಸಲಾಗಿದೆ. ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡಲಾಗಿತ್ತು. ಮೃಗಾಲಯದ ವತಿಯಿಂದ ಅವರಿಗೆ ಖಾಯಂ ನೌಕರ ಎಂದು ಪರಿಗಣಿಸಲಿಲ್ಲ. ಹರೀಶ್ 18 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದ ಹರೀಶ್ ಪತ್ನಿಗೆ ಮೃಗಾಲಯದಲ್ಲಿ ಕೆಲಸ ನೀಡಿ, ಈ ಬಗ್ಗೆ ನಮಗೆ ಲಿಖಿತವಾಗಿ ಬರೆದುಕೊಡಿ, ಅಲ್ಲಿಯವರೆಗೂ ಅಂತ್ಯಕ್ರಿಯೆ ನೆರವೇರಿಸೋದಿಲ್ಲ ಅಂತ ಕುಟುಂಬಸ್ಥರು ಆಗ್ರಹಪಡಿಸಿದ್ದಾರೆ. ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕ ಅಜಿತ್ ಕುಲಕರ್ಣಿಗೆ ಮನವಿ ಮಾಡಿದ ಕುಟುಂಬಸ್ಥರು ಮೃಗಾಲಯದ ಹೊರಗಡೆ ಹರೀಶ್ ರವ ಇಟ್ಟು ಒತ್ತಾಯಿಸುತ್ತಿದ್ದಾರೆ. ಇವತ್ತೇನ್ ಅಂತ್ಯಕ್ರಿಯೆ ಮುಗಿಯೋದ್ರೊಳಗೆ ತಾವು ಲಿಖಿತವಾಗಿ ದಯವಿಟ್ಟು ಅನುಕಂಪದ ಆಧಾರ ಮೇಲೆ ಹರೀಶ್ ಅವರ ಧರ್ಮಪತ್ರಿಗೆ ಕೆಲಸವನ್ನು ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಮಾಡ್ಕೊಳ್ಳಿ. ನೀವು ಲಿಖಿತವಾಗಿ ಕೊಟ್ಟ ಮೇಲೆ ಅಂತ್ಯಕ್ರಿಯೆಯ ಪ್ರಕ್ರಿಯೆ ಮುಂದುವರಿಸಿದೆ. ಅವ್ರ ತಂದೆ ಕೆಲಸ ಕೈ ಮಾಡಿ ಅವರ ಧರ್ಮಪತ್ನಿಯವರಿಗೆ ನೀವು ಕೊಡ್ತೀವಿ ಅಂತಾನೆ ಗುತ್ತಿಗೆದಾರ ಅಲ್ಲ. ಸ್ಪೆಸಿಫಿಕೇಶನ್ ಮಾಡಿ ಗುತ್ತಿಗೆದಾರ ಅಲ್ಲ. ಅವ್ರ ತಂದೆ ವಂಶ ಇಡೀ ಕುಟುಂಬ ಪರ್ಮಿಟ್ ಮಾಡಿಲ್ಲ ನೀವು. ದಯಮಾಡಿ ಇವತ್ತೇನಾದ್ರೂ ಪರ್ಮಿಟ್ ಮಾಡಿರ್ಲಿಲ್ಲ, ಇವತ್ತಿನವರೆಗೂ ಅವರು ಪರ್ಮಿಟ್ ಮಾಡಿರ್ಲಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇಲ್ಲ ನಮ್ಗೆ. ಲಿಖಿತವಾಗಿ ಅಂತ್ಯಕ್ರಿಯೆ ಮುಗಿಯೋದ್ರೊಳಗೆ ನಾವು ಧರ್ಮಪತ್ನಿ ಕೇಳೋಣ ಇಲ್ಲ ಸರ್. ಅಂತ್ಯಕ್ರಿಯೆ ನಾವು ಯಾವುದೇ ರೀತಿ ಅಂತ್ಯಕ್ರಿಯೆ ಪ್ರಕ್ರಿಯೆನ ನಾವು ಮುಂದುವರಿಸಲ್ಲ. ಇಲ್ಲಿಂದ ನಾವು ಕೇಳಲ್ಲ. ನಾವು ಲಿಖಿತವಾಗಿ ಹರೀಶ್ ಅವರ ಕೆಲಸವನ್ನ ಅವರ ಧರ್ಮಪತ್ನಿಯವರಿಗೆ ಕೊಡ್ತೀವಿ ಅಂತ ಹೇಳಿ ಲಿಖಿತವಾಗಿ ಕೊಟ್ಟರೆ ನಾವು ಇಲ್ಲಿಂದ ಮುಂದಿನ ಕಾರ್ಯವನ್ನ ಮಾಡ್ತೀವಿ.